ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೆ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ನೇಹಿತರೆ ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಗೆ ಸಂಬಂಧಿಸಿದ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಗೋಕಾಕರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿ ಕೊಟ್ಟ ಕೃತಿಯ ಹೆಸರು ಅಂತ ಪ್ರಶ್ನೆ ಆದ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಎ ಭಾರತ ಸಿಂಧು ರಶ್ಮಿ ಈ ರೀತಿ ಪ್ರಶ್ನೆಯನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾವು ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ವಿವರಣೆಯನ್ನ ನೋಡೋಣ ಸ್ನೇಹಿತರೆ ಆಮೇಲೆ ಈ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂತ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ನೋಡೋಣ ಸ್ನೇಹಿತರೆ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಕೊಡ ಮಾಡ್ತಕ್ಕಂಥ ಅತ್ಯಂತ ಉನ್ನತ ಮಟ್ಟದ ಪ್ರಶಸ್ತಿ ಸ್ನೇಹಿತರಿದು ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಜ್ಞಾನಪೀಠ ಟ್ರಸ್ಟ್ ವಿತರಣೆ ಮಾಡ್ತದೆ ಈ ಜ್ಞಾನಪೀಠ ಟ್ರಸ್ಟ್ ನ ಸಂಸ್ಥಾಪಕರು ಯಾರು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಟೈಮ್ಸ್ ಆಫ್ ಇಂಡಿಯಾ ಒಡೆತನವನ್ನು ಹೊಂದಿರತಕ್ಕಂಥ ಸಾಹು ಶಾಚಿತಿ ಪ್ರಸಾದ್ ಜೈನ್ ಅವರು ಈ ಜ್ಞಾನಪೀಠ ಟ್ರಸ್ಟ್ ನ ಸಂಸ್ಥಾಪಕರ ಸ್ನೇಹಿತರೆ ಇವರು ಜೈನ್ ಕುಟುಂಬದವರು ಸ್ನೇಹಿತರೆ ಈ ಜ್ಞಾನಪೀಠ ಟ್ರಸ್ಟ್ ಅನ್ನ ಮೇ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂದರಂದು ಪ್ರಾರಂಭಿಸಲಾಯಿತು ಜ್ಞಾನಪೀಠ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಅರವತ್ತ ಐದರಿಂದ ವಿತರಣೆಯನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡಲಾಯಿತು ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು ಜಿ ಶಂಕರ್ ಕುರುಪ್ನವರು ಇವರು ಮಲಯಾಳಂ ಕವಿ ಸ್ನೇಹಿತರೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು ಶಂಕರ್ ಕುರುಪ್ನವರು ಇವರು ಮಲಯಾಳಂ ಕವಿ ಸ್ನೇಹಿತರೆ ಸಾವಿರದ ಒಂಬೈನೂರ ಐದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ವಿತರಣೆ ಮಾಡ್ಲಾ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಮಾಡಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಯಾರೇ ಒಬ್ಬ ಕವಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕಾಗಿತ್ತು ಅಂತಂದ್ರೆ ಆಯ್ಕೆ ಯಾವ ರೀತಿ ಮಾಡಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಪ್ರಶಸ್ತಿಯನ್ನ ಭಾರತೀಯ ಸಂವಿಧಾನದ ಎಂಟನೇ ಅನುಚ್ಛೇದದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಕೊಡುಗೆಯನ್ನ ನೀಡಿರ್ತಕ್ಕಂಥ ಭಾರತೀಯರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗ್ತದ ಪ್ರತಿಯೊಂದು ಭಾಷೆಗೆ ಒಂದು ಭಾಷಾ ಸಮಿತಿ ಅಂತ ಮಾಡಿರ್ತಾರ ಪ್ರತಿಯೊಂದು ಭಾಷೆಗೂ ಒಂದೊಂದು ಸಮಿತಿ ಇರ್ತದೆ ಅದಕ್ಕೆ ಸಮಿತಿ ಏನಂತ ಕರಿತೀವಿ ನಾವು ಭಾಷಾ ಸಮಿತಿ ಅಂತ ಕರಿತೀವಿ ಈ ಭಾಷಾ ಸಮಿತಿಯಲ್ಲಿ ಮೂರು ಜನ ಸದಸ್ಯರು ಇರ್ತಾರ ಈ ಭಾಷಾ ಸಮಿತಿಯ ಜೊತೆಗೆ ಇನ್ನೊಂದು ಬರ್ತದೆ ಜ್ಞಾನ ಪೀಠ ಆಯ್ಕೆ ಸಮಿತಿ ಅಂತ ಇನ್ನೊಂದು ಸಮಿತಿ ಇರ್ತದೆ ಈ ಭಾಷಾ ಸಮಿತಿ ತಮ್ಮ ಆಯ್ಕೆಯನ್ನ ಜ್ಞಾನ ಪೀಠ ಆಯ್ಕೆ ಸಮಿತಿಗೆ ಕಳಿಸಬೇಕಾಗ್ತದೆ ಸ್ನೇಹಿತರೆ ಆ ರೀತಿ ಕಳಿಸ್ತದ ಈ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಏಳರಿಂದ ಹನ್ನೊಂದು ಜನ ಸದಸ್ಯರು ಈ ಸದಸ್ಯರ ಕಾಲಾವಧಿ ಮೂರು ವರ್ಷಗಳಾಗಿರ್ತದೆ ಸಂಸ್ಥೆ ಇಚ್ಛಿಸಿದಲ್ಲಿ ಅಂದ್ರೆ ಜ್ಞಾನಪೀಠ ಟ್ರಸ್ಟ್ ಇಚ್ಛಿಸಿದಲ್ಲಿ ಮುಂದಿನ ಎರಡು ಅವಧಿಗೆ ಸದಸ್ಯರನ್ನ ಮುಂದುವರಿಸಬಹುದು ಎರಡು ಅವಧಿಗೆ ಅಂದ್ರೆ ಮೂರು ವರ್ಷದ ಒಂದ್ ಅವಧಿ ಪ್ಲಸ್ ಮೂರು ವರ್ಷದ ಒಂದ ಅವಧಿ ಅಂದ್ರೆ ಆರು ವರ್ಷ ತನಕ ಸದಸ್ಯರ ಕಾಲಾವಧಿ ಮುಂದುವರಿಸಬಹುದು ಸ್ನೇಹಿತರೆ ಭಾಷಾ ಸಲಹಾ ಸಮಿತಿ ಏನ್ ಮಾಡ್ತದಂದ್ರ ಪ್ರತಿಯೊಂದು ಭಾಷೆಗೆ ಒಂದೊಂದು ಭಾಷಾ ಸಲಹಾ ಸಮಿತಿ ಇರ್ತದ ಅಂತ ಹೇಳಿದೆ ಆ ಭಾಷಾ ಸಮಿತಿ ಉದಾಹರಣೆಗಾಗಿ ಕನ್ನಡದಲ್ಲಿ ಒಂದು ಕನ್ನಡಕ್ಕೆ ಸಂಬಂಧಿಸಿದಂಥ ಬಾ ಕನ್ನಡ ಭಾಷಾ ಸಮಿತಿ ಐತಿ ಈ ಕನ್ನಡ ಭಾಷಾ ಸಮಿತಿ ಏನ್ಮಾಡ್ತದ ಇಂಥ ಕೃತಿಗೆ ಇಂಥ ಕೃತಿಗೆ ಇಂಥ ಕವಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕು ಅಂತ ಈ ಕೃತಿಯನ್ನ ಏನ್ಮಾಡ್ತದ ಈ ಕೃತಿಯನ್ನ ಜ್ಞಾನಪೀಠ ಆಯ್ಕೆ ಸಮಿತಿಗೆ ಕಳಿಸ್ತದೆ ಜ್ಞಾನಪೀಠ ಆಯ್ಕೆ ಸಮಿತಿ ಈ ಭಾಷಾ ಸಮಿತಿ ಕಳಿಸಿರ್ತಕ್ಕಂಥ ಕೃತಿಯನ್ನ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯೊಳಗೆ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯೊಳಗೆ ಅದನ್ನು ಭಾಷಾಂತರ ಮಾಡ್ತದೆ ಈ ರೀತಿ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯೊಳಗೆ ಭಾಷಾಂತರ ಮಾಡಿ ಅದನ್ನು ಮೌಲ್ಯಮಾಪನ ಮಾಡ್ತದ ಮೌಲ್ಯಮಾಪನ ಮಾಡಿ ಅಂತಿಮ ಆಯ್ಕೆ ಮಂಡಳಿ ಏನ್ಮಾಡ್ತ ಒಬ್ಬರನ್ನ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡ್ತ ಸ್ನೇಹಿತರೆ ಈ ರೀತಿ ಜ್ಞಾನಪೀಠ ಪ್ರಶಸ್ತಿಯ ಆಯ್ಕೆ ವಿಧಾನವಾಗಿರ್ತ ಸ್ನೇಹಿತರೆ ಯಾವುದೇ ಭಾಷೆಗೆ ಒಮ್ಮೆ ಜ್ಞಾನಪೀಠ ಪ್ರಶಸ್ತಿ ಬಂದ ನಂತರ ಎರಡು ವರ್ಷ ತನಕ ಅದೇ ಭಾಷೆಗೆ ಮತ್ತೊಮ್ಮೆ ಜ್ಞಾನಪೀಠ ಪ್ರಶಸ್ತಿ ಕೊಡುವಂತಿಲ್ಲ ಸ್ನೇಹಿತರೆ ಇದು ಒಂದು ಜ್ಞಾನಪೀಠ ಪ್ರಶಸ್ತಿ ವಿತರಣೆಯ ಒಂದು ಕಂಡೀಷನ್ ಅಂದ್ರೆ ಈಗ ಕನ್ನಡಕ್ಕೆ ಒಂದು ಜ್ಞಾನಪೀಠ ಪ್ರಶಸ್ತಿ ಅಂತ ತಿಳ್ಕೊಳ್ರಿ ಜ್ಞಾನಪೀಠ ಪ್ರಶಸ್ತಿ ಬಂದ ದಿನಾಂಕದಿಂದ ಎರಡು ವರ್ಷ ತನಕ ಮತ್ತೊಮ್ಮೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೊಡಕ್ಕೆ ಬರುವುದಿಲ್ಲ ಸ್ನೇಹಿತರೆ ಇದು ಒಂದು ಜ್ಞಾನಪೀಠ ಪ್ರಶಸ್ತಿಯ ವಿತರಣೆಯ ಕಂಡೀಷನ್ ಜ್ಞಾನಪೀಠ ಪ್ರಶಸ್ತಿ ವಿಜೇತರಿಗೆ ಒಂದು ಪ್ರಶಸ್ತಿ ಫಲಕವನ್ನ ನೀಡಲಾಗ್ತದೆ ಅದ್ರ ಜೊತೆಗೆ ಹನ್ನೊಂದು ಲಕ್ಷ ರೂಪಾಯಿ ನಗದ ಆಮೇಲೆ ವಾಗ್ದೇವಿ ಕಂಚಿನ ವಿಗ್ರಹವನ್ನ ನೀಡಿ ಗೌರವಿಸಲಾಗ್ತದ ಹಿಂದಿ ಭಾಷೆಗೆ ಒಟ್ಟಾರೆಯಾಗಿ ಹನ್ನೊಂದು ಜ್ಞಾನಪೀಠ ಪ್ರಶಸ್ತಿಯನ್ನ ದೊರಕಿರ್ತಕ್ಕಂಥದ್ದು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಹೊಂದಿರತಕ್ಕಂಥ ಭಾಷೆ ಹಿಂದಿ ಭಾಷೆ ಸ್ನೇಹಿತರೆ ಹನ್ನೊಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆಯಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ಕನ್ನಡ ಭಾಷೆದ್ದು ನೋಡೋದಾದ್ರೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದು ಈ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಎರಡನೇ ಭಾಷೆ ಸ್ನೇಹಿತರೆ ಭಾರತದ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು ಆಗ್ಲೇ ಹೇಳ್ದಂಗ ಜಿ ಶಂಕರ್ ಕುರುಪ್ನವರು ಇವರು ಮಲಯಾಳಂ ಕವಿ ಒಡಕುಳಲ್ ಎಂಬ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡ್ರೆ ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮೊದಲ ಕನ್ನಡದ ಕವಿ ಮೊದಲ ಕನ್ನಡದ ಕವಿ ಕುವೆಂಪುನವರು ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮೊದಲ ಮಹಿಳೆ ಆಶಾಪೂರ್ಣ ದೇವಿ ಇವರು ಬಂಗಾಳಿ ಕವಯಿತ್ರಿ ಸ್ನೇಹಿತರೆ ಪ್ರಥಮ ಪ್ರತಿಸ್ಮೃತಿ ಎಂಬ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿ ಸ್ನೇಹಿತರೆ ನೆಕ್ಸ್ಟ್ ನಾವು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಕವಿಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಒಟ್ಟಾರೆಯಾಗಿ ಕನ್ನಡ ಭಾಷಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿರ್ತಕ್ಕಂಥದ್ದು ಸ್ನೇಹಿತರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಎರಡನೇ ಭಾಷೆ ಕನ್ನಡ ಭಾಷೆ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿ ಕುವೆಂಪುನವರು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡ್ರು ಇವರು ಈ ಚಾರ್ಟ್ ಒಮ್ಮೆ ನೀವು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ ನೀಟಾಗಿ ನೋಡ್ಕೊಳ್ಬೇಕು ಸ್ನೇಹಿತರೆ ಮ್ಯಾಕ್ಸಿಮಮ್ ಪ್ರಶ್ನೆ ಈ ಒಂದು ಸ್ಲೈಡ್ ಇಂದನೇ ಬರ್ತಾವೆ ಈ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಎಂಟು ಕವಿಗಳ ಹೆಸರು ನೆನಪಿರ್ಬೇಕು ಆಮೇಲೆ ಯಾವ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತ್ತು ಆಮೇಲೆ ಯಾವ ವರ್ಷ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ ಇಷ್ಟು ಏನಾದರೂ ಗೊತ್ತಿತ್ತು ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಟಿಕ್ ಹಾಕುವಂತ ಕಾನ್ಫಿಡೆಂಟ್ ನಿಮಗೆ ಬಂದಿರ್ತದೆ ಸ್ನೇಹಿತರೆ ಈ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಿಸಿದಂಥ ಹಿಂದಿನ ಎಕ್ಸಾಮ್ಗಳಲ್ಲಿ ಏನೇನು ಪ್ರಶ್ನೆ ಕೇಳಿದ್ರು ಅಂತ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಎರಡನೇ ಪ್ರಶ್ನೆ ಯು ಆರ್ ಅನಂತಮೂರ್ತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಅಂದರೆ ಯಾವ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಅಂತ ಪ್ರಶ್ನೆ ಆದ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಮಗ್ರ ಕೃತಿಗಳಿಗೆ ಸಮಗ್ರ ಸಾಹಿತ್ಯ ಅಂತಾರೆ ಸ್ನೇಹಿತರೆ ಸಮಗ್ರ ಸಾಹಿತ್ಯಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ನೆಕ್ಸ್ಟ್ ಮೂರನೇ ಪ್ರಶ್ನೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಅಂತ ಪ್ರಶ್ನೆ ಅದು ಇದಕ್ಕೆ ಸರಿಯಾದ ಉತ್ತರ ಡಿ ಶ್ರೀರಾಮಾಯಣ ದರ್ಶನ ಸಾವಿರದ ಒಂಬೈನೂರ ಅರವತ್ತು ಸ್ನೇಹಿತರೆ ಇಸ್ವಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ಕೃಷಿ ಮತ್ತೊಮ್ಮೆ ರಿಪೀಟ್ ಆಗೈತೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಎಂಟರ ಎಸ್ ಡಿ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥ ಸೇಮ್ ಪ್ರಶ್ನೆ ಎಸ್ ಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇಳ್ಯಾರ ನೋಡ್ರಿ ಸ್ನೇಹಿತರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರಕಿದ ವರ್ಷ ಯಾವ ವರ್ಷದಂದು ಜ್ಞಾನಪೀಠ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಸಿಕ್ತು ಅಂತ ಪ್ರಶ್ನೆ ಅದ ಸಾವಿರದ ಒಂಬೈನೂರ ಅರವತ್ತೇಳು ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಕುವೆಂಪು ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಾವ್ರಿ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಾವ ಡ್ಯಾಶ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅಂದ್ರೆ ಇಲ್ಲಿ ನಾಲ್ಕು ಕವಿಗಳ ಹೆಸರು ಕೊಟ್ಟಾರ ಈ ನಾಲ್ಕು ಕವಿಗಳಲ್ಲಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅಂತ ಪ್ರಶ್ನೆ ಕೇಳಾರ ಇದಕ್ಕೆ ಸರಿಯಾದ ಉತ್ತರ ಸಿ ಚಂದ್ರಶೇಖರ್ ಪಾಟೀಲ್ ಅನ್ನೋರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಚಂದ್ರಶೇಖರ್ ಕಂಬಾರು ಗಿರೀಶ್ ಕಾರ್ನಾಡ್ ವಿನಾಯಕ್ ಕೃಷ್ಣ ಗೋಕಾಕ್ ಅಥವಾ ವಿಕ್ರು ಗೋಕಾಕ್ ಇವರು ಜ್ಞಾನಪೀಠ ಪುರಸ್ಕೃತ ಕನ್ನಡದ ಕವಿಗಳು ಒಂಬತ್ತನೇ ಪ್ರಶ್ನೆ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ ಕ್ರಮವಾಗಿ ಅವರ ಹೆಸರನ್ನು ಗುರುತಿಸಿ ಅಂತ ಪ್ರಶ್ನೆ ಆದ ಇಲ್ಲಿ ಕೊಟ್ಟನು ಒಟ್ಟು ಎಂಟು ಪ್ರಶಸ್ತಿಗಳು ಒಟ್ಟು ಏಳು ಪ್ರಶಸ್ತಿಗಳು ಒಟ್ಟು ಆರು ಪ್ರಶಸ್ತಿಗಳು ಒಟ್ಟು ಒಂಬತ್ತು ಪ್ರಶಸ್ತಿಗಳು ಕನ್ನಡಕ್ಕೆ ಎಷ್ಟು ಪ್ರಶಸ್ತಿಗಳು ಬಂದಾವ ಅಂತ ಗೊತ್ತಿದ್ರೆ ಸಾಕು ಈ ಪ್ರಶ್ನೆಗೆ ಉತ್ತರವನ್ನು ನೀವು ಟಿಕ್ ಮಾಡಬಹುದು ಎಷ್ಟು ಬಂದವ್ರಿ ಎಂಟು ಪ್ರಶಸ್ತಿಗಳು ಬಂದ ಅದಕ್ಕೆ ಸರಿಯಾದ ಉತ್ತರ ಎ ಹತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕುವೆಂಪು ಅವರು ಯಾವ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಅಂತ ಪ್ರಶ್ನೆ ಆದ ಸೇಮ್ ಪ್ರಶ್ನೆಗಳು ಬಂದಾವ ನೋಡ್ರಿ ಸರಿಯಾದ ಉತ್ತರ ಬಿ ಶ್ರೀರಾಮಾಯಣ ದರ್ಶನಂ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅಂದ್ರೆ ಕೊನೆಯ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರೀ ಚಂದ್ರಶೇಖರ್ ಕಂಬಾರ್ನವರು ಕೊನೆಯ ಬಾರಿಗೆ ಎರಡು ಸಾವಿರದ ಹತ್ತರಲ್ಲಿ ಚಂದ್ರಶೇಖರ್ ಕಂಬಾರ್ನವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಹನ್ನೆರಡನೇ ಪ್ರಶ್ನೆ ಕನ್ನಡಕ್ಕೆ ಏಳನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಗಿರೀಶ್ ಕಾರ್ನಾಡರು ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಾರ ಯಾವುದರಲ್ಲಿ ಪರಿಣಿತಿಯನ್ನು ಹೊಂದಿದ್ರು ಅಂತ ಪ್ರಶ್ನೆ ಅದು ಇದಕ್ಕೆ ಸರಿಯಾದ ಉತ್ತರ ಬಿ ಅವರು ಗಣಿತ ತಜ್ಞ ನಾಟಕಕಾರ ಮತ್ತು ನಟರಾಗಿದ್ದರು ಈ ಜ್ಞಾನಪೀಠ ಪುರಸ್ಕೃತ ಎಂಟು ಜನ ಕವಿಗಳ ಬಗ್ಗೆ ಒಂದೇ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಹದಿಮೂರನೇ ಪ್ರಶ್ನೆ ಯಾವಾಗ ಚಂದ್ರಶೇಖರ್ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತಗೊಂಡರು ಅಂತ ಪ್ರಶ್ನೆ ಅದು ಇದಕ್ಕೆ ಸರಿಯಾದ ಉತ್ತರ ಸಿ ಎರಡು ಸಾವಿರದ ಹತ್ತರಲ್ಲಿ ಕನ್ನಡಕ್ಕೆ ಏಳನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ ಪ್ರಶ್ನೆ ಸ್ನೇಹಿತರೆ ಗಿರೀಶ್ ಕಾರ್ನಾಡ್ ಅವರಿಗೆ ನೆಕ್ಸ್ಟ್ ಪ್ರಶ್ನೆ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಸರಿಯಾದ ಉತ್ತರ ಸಿ ನಾಲ್ಕು ತಂತಿ ಸ್ನೇಹಿತರೆ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ವರ್ಷ ಅಂದ್ರ ದರಾ ಬೇಂದ್ರೆಯವರಿಗೆ ಯಾವಾಗ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂತಾನೆ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಗೂಗಲ್ ನಲ್ಲಿ ಕಡೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಂತ ಐತಿ ಸ್ನೇಹಿತರೆ ಒಮ್ಮೆ ಕ್ಲಾರಿಫೈ ಮಾಡ್ಕೊಳ್ರಿ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ಮೂರು ಸರಿಯಾದ ಉತ್ತರ ಆದರೂ ಒಮ್ಮೆ ಕ್ಲಾರಿಫೈ ಮಾಡ್ಕೊಡ್ರಿ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಕೃತಿಗಳಲ್ಲಿ ಯಾವುದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿಯಲ್ಲ ಅಂತ ಪ್ರಶ್ನೆ ಆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಬೆರಳ್ಗೆ ಕೊರಳ್ ಅನ್ನೋದು ಇದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿಯಲ್ಲ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನ ಗುರುತಿಸಿ ಅಂತ ಪ್ರಶ್ನೆ ಅದು ಇದಕ್ಕೆ ಸರಿಯಾದ ಉತ್ತರ ಬಿ ಕುವೆಂಪು ಇಲ್ಲಿ ತನಕ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಮಾಹಿತಿಯಾಗಿತ್ತು ನೆಕ್ಸ್ಟ್ ಪಂಪ ಪ್ರಶಸ್ತಿಯ ಬಗ್ಗೆ ನೋಡೋಣ ಸ್ನೇಹಿತರೆ ಈ ಪಂಪ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ಥಾಪಿಸಲಾಯಿತು ಸಾಹಿತ್ಯ ಕ್ಷೇತ್ರದಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದವರನ್ನ ಹಾಗೂ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆ ನೀಡುತ್ತಾ ಬಂದಿರುವ ಕವಿಗಳನ್ನ ಅಥವಾ ಸಾಹಿತಿಗಳನ್ನ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗ್ತದೆ ಪ್ರತಿ ವರ್ಷ ಪಂಪನ ಬನವಾಸಿಯಲ್ಲಿ ನಡೆಯುವ ಕದಂಬೋತ್ಸವದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗ್ತದ ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ರಾಷ್ಟ್ರಕವಿ ಕುವೆಂಪುನವರಿಗೆ ನೀಡಲಾಗಿತ್ತು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಪಂಪ ಪ್ರಶಸ್ತಿ ಪಡೆದವರು ಯಾರು ಕುವೆಂಪುನವರು ಈ ಪಂಪ ಪ್ರಶಸ್ತಿ ಫಲಕ ಶಾಲು ಹಾರ ಆಮೇಲೆ ಐದು ಲಕ್ಷ ರೂಪಾಯಿ ನಗದನ್ನ ಒಳಗೊಂಡಿರ್ತದೆ ಇಲ್ಲಿಯವರೆಗೆ ಒಟ್ಟು ಮೂವತ್ತೇಳು ಬಾರಿ ಈ ಪಂಪ ಪ್ರಶಸ್ತಿಯನ್ನು ವಿತರಿಸಲಾಗಿರ್ತಕ್ಕಂಥದ್ದು ಕೊನೆಯ ಬಾರಿಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿಸೋಜ ನಾ ಡಿಸೋಜನ್ ಅವರಿಗೆ ನಾಬರ್ಟ್ ಡಿಸೋಜನ್ ಅವರಿಗೆ ವಿತರಣೆ ಮಾಡಲಾಗಿತ್ತು ಸ್ನೇಹಿತರೆ ಪಂಪ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಕವಿಗಳ ಬಗ್ಗೆ ನೋಡೋದಾದ್ರೆ ಒಟ್ಟು ಮೂವತ್ತೇಳು ಕವಿಗಳು ಈ ಪಂಪ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದು ಸ್ನೇಹಿತರೆ ಒಂದು ಸ್ಲೈಡ್ ಎರಡು ಸ್ಲೈಡ್ ಮೂರು ಸ್ಲೈಡ್ ನಾಲ್ಕು ಸ್ಲೈಡ್ ಈ ನಾಲ್ಕು ಸ್ಲೈಡ್ ನಾಗ ಏನದವಲ್ಲ ಈ ನಾಲ್ಕು ಸ್ಲೈಡ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ನೀವು ನೆನ್ಪಿಡ್ಬೇಕು ಸ್ನೇಹಿತರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಫಸ್ಟ್ ಸ್ಲೈಡ್ ಯಾಕಂದ್ರೆ ಇಲ್ಲಿ ನೀವು ಕೃತಿಗಳನ್ನ ಒಮ್ಮೆ ಗಮನಿಸ್ರಿ ಸ್ನೇಹಿತರೆ ಇಲ್ಲಿ ಕೃತಿಗಳು ಬೇರೆ ಬೇರೆ ಅದಾವ ಬಟ್ ಎರಡನೇ ಸ್ಲೈಡಿಗೆ ಬಂದರೆ ಎಲ್ಲ ಏನಂದ್ರೆ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ವಿತರಣೆಯನ್ನ ಮಾಡಿರ್ತಕ್ಕಂಥದ್ದನ್ನು ಗಮನಿಸಬಹುದು ಅದೇ ರೀತಿ ಮೂರನೇ ಸ್ಲೈಡ್ ಅಲ್ಲಿಯೂ ನೋಡ್ರಿ ಆಮೇಲೆ ನಾಲ್ಕನೇ ಸ್ಲೈಡ್ ಅಲ್ಲಿಯೂ ನೋಡ್ರಿ ಸೇಮ್ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿಯನ್ನು ದೊರಕಿರ್ತಕ್ಕಂಥದ್ದು ಆದ್ರೆ ಮೊದಲನೇ ಸ್ಲೈಡಲ್ಲಿ ಬೇರೆ ಬೇರೆ ಕೃತಿಗಳಿಗೆ ಪಂಪ ಪ್ರಶಸ್ತಿಯನ್ನು ದೊರಕಿರ್ತಕ್ಕಂಥದ್ದು ಅಥವಾ ವಿತರಣೆಯನ್ನು ಮಾಡ್ ನೀವು ಗಮನಿಸಬಹುದು ಸ್ನೇಹಿತರೆ ಒಂಬತ್ತು ಕೃತಿಗಳನ್ನು ನೀವು ನೆನಪಿಡ್ಬೇಕು ಈ ಒಂಬತ್ತು ಕೃತಿಗಳ ಪಂಪ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕೃತಿಗಳು ಅದರಲ್ಲಿ ನೋಡ್ರಿ ಶ್ರೀರಾಮಾಯಣ ದರ್ಶನ ಭಾರತೀಯ ಕಾವ್ಯ ಮೀಮಾಂಸೆ ಮೈಮನೆಗಳ ಸುಳಿಯಲ್ಲಿ ಶೂನ್ಯ ಸಂಪಾದನೆಯ ಪರಮರ್ಶೆ ಹರಿಚರಿತೆ ದೇವರು ಸುವರ್ಣ ಪುಥಳಿ ವಿಚಾರ ಪ್ರಪಂಚ ದುಂಡು ಮಲ್ಲಿಗೆ ಈ ಒಂಬತ್ತು ಕೃತಿಗಳ್ ನೀವು ನೆನ್ಪಿಡ್ಬೇಕು ಆಮೇಲೆ ಈ ಕೃತಿಗಳು ಯಾರ್ಯಾರು ಬರ್ದಾರಂತ ಕವಿ ಹೆಸರುನು ಕೂಡ ನೆನ್ಪಿಡ್ಬೇಕು ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಯಾವ ಮಹಾಕಾವ್ಯಕ್ಕೆ ಪಂಪ ಪ್ರಶಸ್ತಿ ದೊರಕಿತ್ ಕೂಡ ನೆನ್ಪಿಡ್ಬೇಕು ಮಹಾಕಾವ್ಯ ನೋಡ್ರಿ ಶ್ರೀರಾಮಾಯಣ ದರ್ಶನ್ ಆಮೇಲೆ ಶ್ರೀ ಹರಿಚರಿತ್ರೆ ಇವೆರಡು ಮಹಾಕಾವ್ಯಕ್ಕ ಪಂಪ ಪ್ರಶಸ್ತಿ ದೊರಕಿತ್ತು ಸ್ನೇಹಿತರೆ ಅದೇ ರೀತಿ ಸಂಶೋಧನೆ ಪ್ರಬಂಧ ಎರಡು ಸಂಶೋಧನೆ ಪ್ರಬಂಧಕ್ಕೆ ಪಂಪ ಪ್ರಶಸ್ತಿ ಸಿಕ್ತು ಒಂದಿನದ್ದು ಭಾರತೀಯ ಕಾವ್ಯ ಮೀಮಾಂಸೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಇನ್ನು ಕದಾ ಕಾದಂಬರಿ ಬಗ್ಗೆ ನೋಡೋದಂದ್ರೆ ಒಂದೇ ಕಾದಂಬರಿ ಸ್ನೇಹಿತರೆ ವೈಮನ್ಯಗಳ ಸುಳಿಯಲ್ಲಿ ಈ ಕಾದಂಬರಿಗೆ ಪಂಪ ಪ್ರಶಸ್ತಿ ಸಿಕ್ತು ನೆಕ್ಸ್ಟ್ ವೈಚಾರಿಕ ಕೃತಿ ಎರಡು ಆಮೇಲೆ ಕವನ ಸಂಕಲನ ಎರಡು ಇದು ಇವೆಲ್ಲ ನೆನ್ಪಿಡ್ಬೇಕು ಸ್ನೇಹಿತರೆ ಆಮೇಲೆ ಪ್ರತಿ ವರ್ಷ ಪಂಪ ಪ್ರಶಸ್ತಿಯನ್ನು ವಿತರಣೆ ಮಾಡ್ಲಾಗ್ತದೆ ಹಾಗಾಗಿ ಸೀರಿಯಲ್ ನಂಬರ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಥಮ ಬಾರಿಗೆ ಪಂಪ ಪ್ರಶಸ್ತಿ ವಿತರಣೆ ಮಾಡಲಾಗಿತ್ತು ಇನ್ನು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನಂದ್ರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಕವಿ ಪಂಪ ಪ್ರಶಸ್ತಿ ಪಡೆದ ಮೊದಲ ಕವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕವಿ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಒಂದೇ ಅದು ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಕವಿ ಕುವೆಂಪು ಪಂಪ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪು ಇದು ಒಂದು ಸ್ವಲ್ಪ ನೆನ್ಪಿಡ್ರಿ ಸ್ನೇಹಿತರೆ ನೆಕ್ಸ್ಟ್ ಈ ಪಂಪ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಕವಿಗಳನ್ನ ನೀವು ನೆನ್ಪಿಡ್ಬೇಕು ಸ್ನೇಹಿತರೆ ನೋಡ್ರಿ ಮೂವತ್ತೇಳು ಕವಿಗಳ ಹೆಸರು ಯಾವ ರೀತಿ ನೀವು ನೆನ್ಪಿಡ್ತೀರಿ ಅಂತ ಯಾವ ರೀತಿ ಟ್ರಿಕ್ ಮಾಡ್ತೀರಿ ಅಂತ ಅದನ್ನ ನಿಮಗೆ ಬಿಟ್ಟಿದ್ದ ಸ್ನೇಹಿತರೆ ಇನ್ನು ಒಂದಿಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂದ್ರೆ ದೀನಂ ಶ್ರೀಕಂಠಯ್ಯ ಸಂ ಶ್ರೀ ಮಠ ಗೋಪಾಲ ಕೃಷ್ಣ ಅಡಿಗ ಸಿಡಿ ಆಪು ಕೃಷ್ಣ ಭಟ್ಟ ಈ ನಾಲ್ಕು ಕವಿಗಳಿಗೆ ಮರಣೋತ್ತರವಾಗಿ ಪಂಪ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ನೀವೇನಪ್ಪ ಅಂದ್ರೆ ಈ ಫಸ್ಟ್ ಪೇಜ್ ಭಾಳ ಗಮನಿಸ್ರಿ ಸ್ನೇಹಿತರೆ ನೆಕ್ಸ್ಟ್ ಈ ಉಳಿದಿರ್ತಕ್ಕಂಥ ಮೂರು ಸ್ಲೈಡ್ ನ ಕವಿಗಳ ಹೆಸರು ಕೂಡ ನೀವು ನೆನ್ಪಿಡ್ಬೇಕು ಸ್ನೇಹಿತರೆ ಇದಿಷ್ಟು ಪಂಪ ಪ್ರಶಸ್ತಿಯ ಬಗ್ಗೆ ಮಾಹಿತಿ ಜ್ಞಾನಪೀಠ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಈ ಎರಡೂ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕವಿಗಳ ಬಗ್ಗೆ ನೋಡೋದಾದ್ರೆ ಈ ಮೂವರು ಕವಿಗಳ ಹೆಸರು ನೆನ್ಪಿಡ್ಬೇಕು ಕುವೆಂಪು ಶಿವರಾಮ್ ಕಾರಂತ ಚಂದ್ರಶೇಖರ್ ಕಂಬಾರ ಈ ಮೂವರು ಕವಿಗಳು ಜ್ಞಾನಪೀಠ ಪ್ರಶಸ್ತಿನೂ ಪಡ್ಕೊಂಡಾರ ಆಮೇಲೆ ಪಂಪ ಪ್ರಶಸ್ತಿನೂ ಕೂಡ ಪಡ್ಕೊಂಡಾರ ಸ್ನೇಹಿತರೆ ನೆಕ್ಸ್ಟ್ ನಾವು ಈ ಪಂಪ ಪ್ರಶಸ್ತಿಗೆ ಸಂಬಂಧಿಸಿದಂತ ಹಿಂದಿನ ಪರೀಕ್ಷೆಗಳಲ್ಲಿ ಏನೇನು ಪ್ರಶ್ನೆಗಳು ಕೇಳಿದ್ರು ಅಂತ ನೋಡೋಣ ಸ್ನೇಹಿತರೆ ಭಾರತೀಯ ಕಾವ್ಯ ವಿಮಾಂಸೆಗೆ ಬಂದ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಇದಂತೂ ಪಂಪ ಪ್ರಶಸ್ತಿ ಈಸಿ ಅದ ನೆಕ್ಸ್ಟ್ ಸಾಹಿತ್ಯ ಕ್ಷೇತ್ರದಲ್ಲಿ ದೀರ್ಘ ಸೇವೆ ಸಲ್ಲಿಸಿದ ಹಾಗೂ ಕೊಡುಗೆ ನೀಡಿರುವ ಸಾಹಿತಿಗಳನ್ನು ಆಯ್ಕೆ ಮಾಡಿ ಕರ್ನಾಟಕ ಸರ್ಕಾರವನ್ನು ನೀಡುತ್ತಿರುವ ಪ್ರಶಸ್ತಿ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಕರ್ನಾಟಕ ಸರ್ಕಾರವನ್ನು ನೀಡುತ್ತಿರುವ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿನೂ ಕೂಡ ಸ್ನೇಹ್ ಸ್ನೇಹಿತರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ವಿತರಣೆ ಮಾಡಲಾಗ್ತದೆ ಆದ್ರೆ ಕರ್ನಾಟಕ ಸರ್ಕಾರ ವಿತರಣೆ ಮಾಡೋದಿಲ್ಲ ಜ್ಞಾನಪೀಠ ಟ್ರಸ್ಟ್ ಅನ್ನೋದೊಂದು ಖಾಸಗಿ ಒಂದು ಸಂಸ್ಥೆ ಸ್ನೇಹಿತರೆ ಆ ಒಂದು ಸಂಸ್ಥೆ ಜ್ಞಾನಪೀಠ ಪ್ರಶಸ್ತಿಯನ್ನು ವಿತರಣೆ ಮಾಡುತ್ತದೆ ಇದು ಈ ಪಂಪ ಪ್ರಶಸ್ತಿ ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ವಿತರಣೆಯಲ್ಲಿರ್ತಕ್ಕಂಥ ಇದು ಒಂದು ವ್ಯತ್ಯಾಸ ಸ್ನೇಹಿತರೆ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ದೀರ್ಘ ಸೇವೆ ಸಲ್ಲಿಸಿರ್ತಕ್ಕಂಥ ಹಾಗೂ ಕೊಡುಗೆ ನೀಡಿರುವ ಸಾಹಿತಿಯನ್ನ ಆಯ್ಕೆ ಮಾಡಿ ಕರ್ನಾಟಕ ಸರ್ಕಾರ ನೀಡುತ್ತಿರುವ ಪ್ರಶಸ್ತಿ ಯಾವ್ದ್ರಿ ಪಂಪ ಪ್ರಶಸ್ತಿ ಇವುಗಳಲ್ಲಿ ಯಾವುವು ಪಂಪ ಪ್ರಶಸ್ತಿ ಪಡೆದ ಕೃತಿಗಳಲ್ಲ ಅಂತ ಪ್ರಶ್ನೆ ಕೇಳಾರ ನೋಡ್ರಿ ಯಾವ್ಯಾವ್ದ್ರಿ ಭಾರತೀಯ ವಿಮಾಂಸೆ ಅನ್ನೋದನ್ನು ಪಂಪ ಪ್ರಶಸ್ತಿ ಪಡೆದ ಕೃತಿನೇ ದೇವರು ಅನ್ನೋದು ಪಂಪ ಪ್ರಶಸ್ತಿ ಪಡೆದ ಕೃತಿ ಬಟ್ ಸಾಹಿತ್ಯ ಕಥನ ಭವನದ ಭಾಗ್ಯ ಅನ್ನೋದು ಪಂಪ ಪ್ರಶಸ್ತಿ ಪಡೆದ ಕೃತಿಗಳಲ್ಲ ಹಾಗಾಗಿ ಸರಿಯಾದ ಉತ್ತರ ಎ ಒಂದು ಮತ್ತು ಎರಡು ಕೆ ಎಸ್ ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ದುಂಡು ಮಲ್ಲಿಗೆ ಸರಿಯಾದ ಉತ್ತರ ಡಿ ದುಂಡು ಮಲ್ಲಿಗೆ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಯಾರು ಯಾರೇ ಕುವೆಂಪುನವರು ನೆಕ್ಸ್ಟ್ ಪ್ರಶ್ನೆ ಕೆಳಗಿನವರಲ್ಲಿ ಪಂಪ ಪ್ರಶಸ್ತಿ ವಿಜೇತ ಕವಿ ಯಾರು ಅಂತ ಪ್ರಶ್ನೆ ಕೇಳ ಇದರಲ್ಲಿ ಪಂಪ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕವಿ ಯಾರು ತೀನಂ ಶ್ರೀ ಅನ್ನೋರು ತೀನಂ ಶ್ರೀ ಕಂಠಯ್ಯ ಅನ್ನೋರು ಪಂಪ ಪ್ರಶಸ್ತಿ ಪಡೆದ ಕವಿ ಸ್ನೇಹಿತರೆ ಇವಿಷ್ಟೇ ಪ್ರಶ್ನೆಗಳು ಈ ಪಂಪ ಪ್ರಶಸ್ತಿಗೆ ಸಂಬಂಧಿಸಿದಂಗೆ ಹಿಂದಿನ ಎಕ್ಸಾಮ್ ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಸ್ನೇಹಿತರೆ ಇನ್ನಿಷ್ಟು ಈ ಜ್ಞಾನಪೀಠ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಗೆ ಸಂಬಂಧಿಸಿದಂತ ಪ್ರಶ್ನೋತ್ತರಗಳ ಡಿಸ್ಕಷನ್ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು